ಸಮೂಹಕ್ಕೆ ಸಂಸಾರವಿದೆ. ಹಾಗಿದ್ರೆ ಸಂಸ್ಕಾರ ಅನ್ನೋದು ಯಾಕೆ ಬೇಕು, ಎಲ್ಲಿಗೆ ಬೇಕು? ಹೌದು, ಸಂಸಾರ ಎಂಬುದು ಜೀವಕ್ಕಾದ್ರೆ ಈ ಸಂಸ್ಕಾರ ಎನ್ನುವುದು ಜೀವನವನ್ನ ನಡೆಸ್ಕೊಳ್ಳೋದಕ್ಕೆ ಬೇಕು. ಜಗತ್ನಲ್ಲಿರುವಂಥವ್ರು ಎಲ್ಲರೂ ಸಂಸಾರಿಗಳೇ, ಒಪ್ತೀರಾ? ಹಾಗಿದ್ರೆ ಸ್ವಾಮೀಜಿಗಳು, ಸ್ವಾಮೀಜಿಗಳಿಗೆ ಇಡೀ ಲೋಕವೇ ಸಂಸಾರವಾಗಿರುತ್ತೆ, ಇಡೀ ಜಗತ್ತೇ ಸಂಸಾರವಾಗಿರುತ್ತೆ. ಹಾಗಾಗಿ ಸಂಸಾರ ಅಂತಂದ್ರೆ ಒಂದು ನಮ್ಮ ಬದುಕಿನೊಂದಿಗಿನ ಸಂಸಾರ, ಎರಡನೇದು ಸತಿಪತಿಯರ ಸಂಸಾರ. ಬದುಕಿನೊಂದಿಗಿನ ಸಂಸಾರಕ್ಕೆ ನಮಗ್ ನಾವೇ ಅಧಿಪತಿಗಳು, ನಮಗ್ ನಾವೇ ದಳಪತಿಗಳು, ನಮಗ್ ನಾವೇ ಶತ್ರುಗಳು ಕೂಡ. ಅದಕ್ಕೊಂದು ಕಡಿವಾಣ ಅನ್ನೋದು ಬೇಕಲ್ವಾ? ಹಾಗಾಗಿಯೇ ನಮ್ಮ ಕಾವ್ಯಾನಂದರು ಹೇಳ್ತಾರೆ, ನಿನ್ನರಿವೆ ಗುರು ನಿನಗೆ, ನಿನ್ನಾತ್ಮವೇ ಲಿಂಗ, ನಿನ್ನ ಮನ ಸಂಚರಿತ ಜಂಗಮವು ನೋಡ, ಸನ್ಮತಿಯೇ ಭಸ್ಮ, ಸನ್ಮತಿಯೇ ಭಸ್ಮ, ಸರ್ವಹಿತ ರತಿ ಮಂತ್ರ, ಚೆನ್ನೋಟ ರುದ್ರಾಕ್ಷಿ ಮರುಳ ಸಿದ್ಧ, ಚೆನ್ನೋಟ ರುದ್ರಾಕ್ಷಿ ಮರುಳ ಸಿದ್ಧ. ಸಂಸಾರ ಮತ್ತು ಸಂಸ್ಕಾರ ಈ ಎರಡು ಪದಗಳಿಗಿರುವಂತಹ ನಾವು ವ್ಯಾಕರಣ ವ್ಯತ್ಯಾಸವನ್ನ ಗಮನಿಸಿದ್ರೆ ಒಂದೇ ಒಂದು ಪುಟ್ಟ ವ್ಯತ್ಯಾಸ. ಸ ಸೊನ್ನೆ ಸ ರ, ಸಂಸ್ಕಾರದಲ್ಲಿ ಸ ಸೊನ್ನೆ ಸ ಕೆಳಗಡೆ ಕ ಒತ್ತಕ್ಷರ ಇರುತ್ತೆ, ಅದು ಒಂದೇ ಕೇವಲ ಇರುವಂತಹ ವ್ಯತ್ಯಾಸ. ಹಾಗಾಗಿ ಚೆನ್ನೋಟ ರುದ್ರಾಕ್ಷಿ ಅನ್ನೋದು ಇಲ್ಲೇ ಬೇಕಾಗೋದು. ಕ ಅನ್ನೋ ಒಂದು ಒತ್ತಕ್ಷರವನ್ನ ನಾವು ಸಂಸಾರಕ್ಕೆ ಕೊಟ್ಟು ಬಿಟ್ರೆ ಅಲ್ಲಿ ನಮಗೆ ಸಂಸ್ಕಾರ ಮೂಡ್ಬಿಡುತ್ತೆ. ಹಾಗಾಗಿ ಚೆನ್ನೋಟದ ರುದ್ರಾಕ್ಷಿ ನಮ್ಮಲ್ಲಿ ಸದಾಕಾಲ ಇರಬೇಕು ಅಂತ ಹೇಳಿ ಕಾವ್ಯಾನಂದರು ಹೇಳ್ತಾರೆ. ಆ ನಿನ್ನರಿವೆ ಗುರು ನಿನಗೆ, ಅರಿವಿಲ್ದೆ ಹೋದಾಗ, ಅರಿವಿಲ್ದೆ ಇರುವಂತಹ ಕೆಲಸಗಳನ್ನ ನಾವು ಮಾಡುವಾಗ ಎಷ್ಟು ತಾಪತ್ರಯ ಆಗುತ್ತೆ ಅಂತಂದ್ರೆ, ನಮ್ಮ ಯುವಜನತೆ ಇವತ್ತು ಫೇಸ್ಬುಕ್ ವಾಟ್ಸಪ್ ಅನ್ನೋ ಹಾವಳಿನಲ್ಲಿ ಹೇಗೆ ಮುಳುಗ್ಬಿಟ್ಟಿರ್ತಾರೆ ಅಂತಂದ್ರೆ, ಯಾವುದೇ ಒಂದು ಫೋಟೋ ತೆಗೀಲಿ, ಯಾವುದೇ ಒಂದು ವಿಡಿಯೋ ಮಾಡ್ಕೊಂಡ್ಲಿ, ಅದನ್ನ ಆದಷ್ಟು ಬೇಗ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಬೇಕು. ಹೀಗೆ ಒಬ್ಬ ಕಾಲೇಜ್ ಹುಡುಗ ಒಂದು ಹೊಸ ನಾಯಿ ಮರಿನ ಮನೆಗೆ ತಗೊಂಡ್ ಬರ್ತಾನೆ. ನಾಯಿ ಮರಿನ ತಂದ ಕೂಡ್ಲೆ ತನ್ನೆಲ್ಲಾ ಸ್ನೇಹಿತರಿಗೆ ಹೋಗಿ ಹೇಳ್ಬೇಕು, ನನ್ನ ನಾಯಿ ಮರಿನ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ. ಮನೆ ಮನೆಗೆ ಹೋಗಿ ಹೇಳದ್ ಕಷ್ಟ ಅಲ್ಲ. ಒಂದು ಏನ್ ಮಾಡ್ತಾನೆ, ನಾಯಿ ಮರಿ ಜೊತೆಗೆ ಒಂದು ಸೆಲ್ಫಿ ಫೋಟೋ ತಗೊಳ್ತಾನೆ. ಅದಕ್ಕೆ ಒಂದು ಒಳ್ಳೆ ಅರ್ಥ ಇದೆ. ಸೆಲ್ಫಿ ಅನ್ನೋದು ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಮಗ್ ನಾವೇ ಹೊಡ್ಕೊಳ್ಳೋದಂತೆ, ನಮಗ್ ನಾವೇ ಹೊಡ್ಕೊಳ್ಳೋದಕ್ಕೆ ಸೆಲ್ಫಿ ಅಂತೇಳಿ ಹೇಳ್ತಾರೆ. ಹಾಗೆ ಅವನು ಒಂದು ಸೆಲ್ಫಿ ಫೋಟೋ ತಗೊಳ್ತಾನೆ ನಾಯಿ ಮರಿ ಜೊತೆಗೆ. ಆ ಫೋಟೋನ ಫೇಸ್ಬುಕ್ ಗೆ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಮಾಡಿದ ಕೂಡ್ಲೆ ಮೇಲ್ಗಡೆಗೆ ಸಾಮಾನ್ಯವಾಗಿ ಒಂದು ವಾಕ್ಯವನ್ನ ಅದ್ರ ಬಗ್ಗೆ, ಆ ಫೋಟೋ ಬಗ್ಗೆ ಬರೆಯೋ ಅಂಥದ್ದು ಒಂದು ವಾಡಿಕೆ. ಅವನಿಗೆ ಸೋಮ್ಬೇರಿ, ಇವತ್ತಿನ ಮಕ್ಳಿಗೆ ಇಷ್ಟುದ್ದ ಬರೆಯೋ ಅಂತ ಆಯಾಮ ಇಲ್ಲ, ಒಂದೇ ಸಾಲಿನಲ್ಲಿ ಬರಿಬೇಕು ಅಂತ ಹೇಳಿ ಆ ನಾಯಿ ಮರಿ ಜೊತೆಗೆ ಅವನ ಫೋಟೋ ಮೇಲ್ಗಡೆ ಒಂದೇ ಒಂದು ವಾಕ್ಯ, ನಾನು ಈ ನಾಯಿ ತಂದೆ, ನಾನು ಈ ನಾಯಿ ತಂದೆ. ಅದನ್ನ ತಗೊಳ್ಳೋರು ಹೇಗ್ ಬೇಕಾದ್ರೂ ರಿಸೀವ್ ಮಾಡ್ಕೊಳ್ಬಹುದು, ಅವ್ರ ಅಪ್ಪ ಅಂತನಾರು ಅನ್ಕೋಬಹುದು, ಅಥವಾ ತಗೊಂಡ್ ಬಂದೆ ಅಂತನಾರು ಅನ್ಕೋಬಹುದು. ಹಾಗಾಗಿ ಅರಿವಿಲ್ಲದೆ ಮಾಡುವಂತಹ ಕೆಲಸ ಯಾವ ಕಡೆಗೆ ಗುರಿಯಾಗುತ್ತೆ ಅಂತ ಹೇಳಿ ನಾವು ನೋಡಬಹುದು. ಅರಿವಿಲ್ಲ, ಅರಿವು ರಜೆ ಹೋದಾಗ ನೂರೊಂದು ಪರದಾಟ. ಹಾಗಾಗಿ ಸಂಸಾರದಲ್ಲಿ ಕ ಅಕ್ಷರ ಒಂದನ್ನ ಕೊಟ್ರೆ ನಮ್ಮ ಬದುಕಿನೊಂದಿಗಿನ ಸಂಸಾರದ ಸಂಸ್ಕಾರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗಿದ್ರೆ ಕೊನೆಗೆ ಬರುತ್ತೆ ನಿನ್ನರಿವೆ ಗುರು. ಅದಕ್ಕೊಂದು ಇನ್ನೊಂದು ಪುಟ್ಟ ನಿದರ್ಶನ ಹೇಳಬೇಕು ಅಂತಂದ್ರೆ, ಸತತವಾಗಿ 12 ವರ್ಷಗಳ ಕಾಲ ಅತ್ಯುತ್ತಮವಾದಂತಹ ವಿದ್ಯೆಯನ್ನ ಪಡೆದಂತಹ ಒಬ್ಬ ಮಗ ಹಳ್ಳಿಯಲ್ಲಿರುವಂತಹ ತಂದೆ ತಾಯಿಯನ್ನ ನೋಡ್ಬೇಕು ಅಂತ ಹೇಳಿ ಪಟ್ಟಣದಿಂದ ಬರ್ತಾನೆ. ತಂದೆ ಬಾಗಿಲಿನಲ್ಲಿ ನಿಂತು ಕಾಯ್ತಾ ಇರ್ತಾನೆ ತನ್ನ ಮಗ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳಿ. ದೂರದಿಂದ ಮಗ ನೋಡ್ತಾನೆ ತಂದೆ ಬಾಗ್ಲತ್ರ ನಿಂತ್ಕೊಂಡು ಕಾಯ್ತಾ ಇದ್ದಾನೆ ಅಂತ ಹೇಳಿ. ನೋಡಿದ ಕೂಡ್ಲೆ ಮಗನ ವೇಗ ಕೊಂಚ ಕಡಿಮೆ ಆಗತ್ತೆ. ತಂದೆ ಮಗನ ಮುಖಭಾವವನ್ನೇ ನೋಡ್ತಾ ಇರ್ತಾನೆ. ಮುಖಭಾವದಲ್ಲಿ ಕಾಣುತ್ತಿದ್ದ ವ್ಯತ್ಯಾಸವನ್ನ ನೋಡಿದ ಕೂಡ್ಲೆ ತಂದೆ ಓಡಿ ಹೋಗಿ ಮಗನನ್ನ ತಬ್ಬಿ ಮುದ್ದಾಡಿ ಕೈ ಹಿಡಿದು ಮನೆ ಒಳಗಡೆ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದು ಆತಿಥ್ಯಗಳನ್ನೆಲ್ಲ ಕೊಡ್ತಾನೆ. ಆದ್ರೆ ತಾಯಿಗೆ ಅಲ್ಲಾಗಿದ್ದಂತ ವ್ಯತ್ಯಾಸವನ್ನ ನೋಡ್ತಾಳೆ. ಮಗ ಪಕ್ಕಕ್ಕೆ ಸರದ ನಂತರ ತಂದೆಯನ್ನ ಈ ತಾಯಿ ಕೇಳ್ತಾಳೆ, ಯಾಕ್ರಿ ಆ ಮಗ ಬರ್ತಾ ಇದ್ನಲ್ವಾ, ಅವ್ನ್ ಬರ್ತಿದ್ರು ಕೂಡ ನೀವು ಓಡ್ ಹೋಗಿ ಯಾಕೆ ತಬ್ಬಿಕೊಂಡು ಅವನನ್ನ ಕರ್ಕೊಂಡ್ ಬಂದ್ರಿ ಅಂತ ಹೇಳಿ ತಾಯಿ ಯಾರು ಕೇಳ್ತಾಳೆ. ತಂದೆ ಒಂದೇ ಉತ್ತರ ಕೊಡ್ತಾನೆ, ನನ್ ಮಗನ್ ನೋಡ್ತಾ ಇದ್ದ ಕಣೆ, ಅವ್ನ್ ತುಂಬಾ ನಿಧಾನಕ್ಕೆ ಬರ್ತಾ ಇದ್ದ, ಅವ್ನ್ ಮುಖಚರ್ಯ ನನ್ ನೋಡ್ತಾ ಇದ್ದೆ, ಮುಖದಲ್ಲಿ ಅವನಿಗೆ ಹಾವಭಾವ ಹೇಗಿತ್ತು ಅಂತಂದ್ರೆ 12 ವರ್ಷಗಳ ಕಾಲ ನಾನು ಓದಿ ದೊಡ್ಡ ಪಂಡಿತ ಅನ್ನಿಸ್ಕೊಂಡಿದ್ದೀನಿ, ವಿದ್ಯಾವಂತ ಅನ್ನಿಸ್ಕೊಂಡಿದ್ದೀನಿ, ಈ ಅನಕ್ಷರಸ್ಥನ ಹತ್ರ ಅವಿದ್ಯಾವಂತನ ಕಾಲಿಗೆ ನಾನು ಬೀಳ್ಬೇಕಾ ಅನ್ನೋದೊಂದು ನನಗೆ ಅವನಿಗೆ ಆ ಮುಖಭಾವದಲ್ಲಿ ನನಗೆ ಕಾಣ್ತಾ ಇತ್ತು. ಅಂತ ಒಂದು ಮುಜುಗರವನ್ನ ನಾನು ಹೇಗ್ ನೋಡ್ತಾ ಇರ್ಲಿ ತಂದೆಯಾಗಿ, ಹಾಗಾಗಿ ಅವನ್ ಮುಜುಗರವನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿ ನಾನು ಅವನ ಹತ್ರ ಹೋಗ್ಬಿಟ್ಟು ತಬ್ಬಿಕೊಂಡು ಕರ್ಕೊಂಡ್ ಬಂದೆ ಅಂತ ಹೇಳಿ. ಇವಾಗ ನಮ್ಗೊಂದು ಪ್ರಶ್ನೆ ಮೂಡುತ್ತೆ, ನಾವು ಸಂಸ್ಕೃತಿಯನ್ನ ನಾವು ಕಲಿಬೇಕು ಅಂತಂದಾಗ ಇವರಿಬ್ಬರಲ್ಲಿ ಯಾರು ಸುಸಂಸ್ಕೃತರು,
ಅತ್ಯಂತ ಮೇರು ವಿದ್ಯೆಯನ್ನ ಪಡೆದು 12 ವರ್ಷಗಳ ಕಾಲ ಪಂಡಿತ ಅಂತ ಅನ್ನಿಸ್ಕೊಂಡು ಜಗತ್ತಿನಲ್ಲಿ ಏಕಮೇವ ದ್ವಿತೀಯ ಅಂತ ಅನ್ನಿಸ್ಕೊಂಡಿರುವಂತಹ ಮಗ ಸುಸಂಸ್ಕೃತನೋ, ಅಥವಾ ಮಗನ ಮುಜುಗರವನ್ನ ಹೋಗಲಾಡಿಸಿದಂತಹ ತಂದೆ ಸುಸಂಸ್ಕೃತನೋ? ಹಾಗಾಗಿ ಬರೀ ಲೌಕಿಕ ಶಿಕ್ಷಣವನ್ನ ಮಕ್ಕಳಿಗೆ ನೀಡುವುದಷ್ಟೇ ನಮ್ಮ ಗುರಿಯಾಗದೆ ಸಂಸ್ಕಾರಯುತವಾದಂತಹ ಮೌಲ್ಯಯುತವಾದಂತಹ ಶಿಕ್ಷಣವನ್ನ ಕೂಡ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಿದ್ರೆ ಸಂಸ್ಕಾರ ಅನ್ನೋದು ಎಲ್ಲಿದೆ? ಎಷ್ಟೇ ಹಣವಂತನಾಗಿ ಕೋಟಿ ಕೋಟಿ ಗಳಿಸಿದ್ರು ಕೂಡ ಗುಣವಂತನಾಗಿ ತಂದೆ ತಾಯಿಗಳು ಗುರು ಹಿರಿಯರು ಕಾಲಿಗೆರಗುವುದು ಸಂಸ್ಕಾರ. ಏನೇ ವಿದ್ಯೆ ಓದಿ ಪಂಡಿತ ನೆನೆಸಿಕೊಂಡರೂ ಕೂಡ ತನ್ನ ಗುರುವನ್ನ ಕಂಡೊಡನೆ ತೋರಿಸುವ ಭಯಭಕ್ತಿ ಸಂಸ್ಕಾರ. ಏನೇ ದೊಡ್ಡ ಸ್ಥಿತಿ ಇದ್ದರೂ ಕೂಡ ಚಿಕ್ಕವರಿಗೆ ತೋರೋ ಪ್ರೀತಿ ವಿಶ್ವಾಸ ಕಾಳಜಿ ಕಳಕಳಿ ಇದು ಸಂಸ್ಕಾರ. ನಮ್ಮ ನಡವಳಿಕೆಯಲ್ಲಿರುವಂತಹ ನಯ ವಿನಯ ನಾಜೂಕುತನ ಸಂಸ್ಕಾರ. ಓದು ಬರಹ ಉದ್ಯೋಗದ ಹೊರತಾಗಿಯೂ ಹೊರುವ ಜವಾಬ್ದಾರಿ ಇದೆಯಲ್ವಾ, ಅದು ನಮ್ಮ ಸಂಸ್ಕಾರ. ತಾಯಿ ತಂದೆಯರ ಗೌರವಾದರಗಳಿಂದ ಕಾಣುವುದು ಸಂಸ್ಕಾರ. ತಪ್ಪು ಮಾಡಿದ ಮಕ್ಕಳಿಗೆ ತಿದ್ದಿ ಹೇಳಿ ಸರಿದಾರಿಗೆ ತರುವಂತಹದ್ದು ಸಂಸ್ಕಾರ. 100 ಕಷ್ಟಗಳ ಅರಿತು ಸ್ನೇಹಿತ ಕೇಳುವ ಮುನ್ನವೇ ತೋರುವ ಸಹಾಯವಿದೆಯಲ್ಲ, ಅದು ಸಂಸ್ಕಾರ. ಎಲ್ಲವನ್ನು ತೊರೆದು ಬಂದ ಮಡದಿಗೆ ಪ್ರೀತಿ ವಿಶ್ವಾಸದಿಂದ ಅರ್ಥ ಮಾಡಿಕೊಳ್ಳುವುದು ಸಂಸ್ಕಾರ. ಹಾಗಾಗಿ ಸಂಸ್ಕಾರ ಅನ್ನೋದು ನಮ್ಮ ನಡವಳಿಕೆಯಲ್ಲಿದೆ, ನಮ್ಮ ಗುಣದಲ್ಲಿದೆ, ಹಾಗೆ ನಮ್ಮ ಮಾತಿನಲ್ಲಿದೆ.